आकाशवाणी करुणाळु बाबेळके सरणियल्लि डाक्टर् गुरुराज कर्जगि. ई कार्यक्रमद प्रायोजकरु पिएस् समूह शैक्षणिक संस्थे शिवमोग्ग. इदु ननगे जीवनक्के ओंदु बहळ अर्थ कोट्टंत घटने इदु. दयविट्टु स्वल्प आळक्के गमनिसि नोडि ई घटनेयन्न. यारिगादरू ओंदु विशेष अर्थ कोडुवंतद्दु इदु. ಇದು 30-35 ವರ್ಷಗಳಿಂದ ಹಿಂದು. ನಾನು ಸಂಶೋಧನೆ ಮುಗಿಸಿ ಕಾಲೇಜಿನಲ್ಲಿ ಉಪನ್ಯಾಸಕಾಗಿದ್ದೆ. ಆಗ ಗೋವಾದೊಂದು ದೊಡ್ಡ ಕೆಮಿಕಲ್ಸ್ ಕಂಪನಿಯಲ್ಲಿ ಉದ್ಯೋಗಕ್ಕೆ ಸಂದರ್ಶನ ಕರೆ ಬಂದಿತ್ತು. ಸಂದರ್ಶನ ಗೋವಾದಲ್ಲಿ. ಕೆಲಸಕ್ಕೆ ಹೋಗೋ ವಿಚಾರ ಇಲ್ದಿದ್ರು ಕೂಡ ಗೋವಾ ನೋಡಬೇಕು ಅಂತ ಸೆಳೆತ ಇರುತ್ತಲ್ಲ, ಸಂದರ್ಶನಕ್ಕೆ ಹೋದೆ. ಅಲ್ಲಿ ಹೋದಾಗ ನನ್ನ ಜೊತೆಗೆ ಪರೀಕ್ಷೆ ಮಾಡಿದಂತ ಹುಡುಗ ವೆಂಕಟೇಶ ಅವನು ಬಂದಿದ್ದ. ಸಂದರ್ಶನ ಇದ್ದದ್ದು ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಅಂತ, ಗುಣಮಟ್ಟ ನಿಯಂತ್ರಕನ ಹುದ್ದೆ. ಸಂದರ್ಶನ ಚೆನ್ನಾಗಿ ಆಯಿತು. ನನಗೆ ರ್ಯಾಂಕ್ ಬಂದಿತ್ತು ಮತ್ತೆ ಎಲ್ಲ ಆಗಿರೋದ್ರಿಂದ ಕಂಪನಿಯವರು ಸಾಯಂಕಾಲನೇ ತೀರ್ಮಾನ ತಿಳಿಸಿಬಿಟ್ರು ನನ್ನ ಆಯ್ಕೆ ಆಗಿದೆ ಅಂತ. ಪಾಪ ವೆಂಕಟೇಶನ್ ಮುಖ ಸಣ್ಣದಾಗಿತ್ತು, ಅವನ ಸೆಲೆಕ್ಷನ್ ಆಗಲಿಲ್ಲ. ಎರಡನೇ ಸ್ಥಾನದಲ್ಲಿ ವೆಂಕಟೇಶ ಇದ್ದ. ನಾನು ಹೇಳಿದೆ ಬರಬೇಕಾದ್ರೆ ಟ್ರೈನಲ್ಲಿ ಹೇಳಿದೆ, ಚಿಂತೆ ಮಾಡಬೇಡ ವೆಂಕಟೇಶ, ಹೇಗಿದ್ದು ನಾನು ಹೋಗಲ್ಲ, ಬರ್ಕೊಟ್ಬಿಡ್ತೀನಿ ಅವರಿಗೆ, ಅವ್ನು ನೀನು ಸಿಗ್ತದೆ ಅಂತ. ಹಾಗೆ ನಾನೇನು ಮಾಡಿದೆ, ನಾನು ಕೆಲಸಕ್ಕೆ ಸೇರ್ಕೊಳ್ಳೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಪತ್ರ ಕಳಿಸಿದೆ. ನನ್ನ ಹಿಂದೆ ಇದ್ದಂಥ ವೆಂಕಟೇಶನಿಗೆ ಆ ಜಾಗ ಸಿಗ್ತು. ಅವನು ತುಂಬಾ ಹರ್ಷಪಟ್ಟ. ವರ್ಷಗಳು ಉಳಿದು ನಾನು ಅದೇ ಕಾಲೇಜಲ್ಲಿ ಪ್ರಾಂಶುಪಾಲನಾಗಿದ್ದೆ. ವೆಂಕಟೇಶನ್ ಕಂಪನಿನೂ ಜೋರಾಗಿ ಬೆಳೆದಿತ್ತು, ಅವನ ಸ್ಥಾನ ಹೆಚ್ಚಳ ಆಗಿತ್ತು, ಅಲ್ಲೆಲ್ಲ ಬೇಗ ಬೇಗ ಪ್ರಮೋಷನ್ ಆಯಿತು. 10 ವರ್ಷಗಳೊಳಗೆ ಉಪಾಧ್ಯಕ್ಷ ಆಗಿಬಿಟ್ಟಿದ್ದ ಅವನು, ವೈಸ್ ಪ್ರೆಸಿಡೆಂಟ್ ಆಗಿಬಿಟ್ಟ, ವೈಸ್ ಪ್ರೆಸಿಡೆಂಟ್ ಕ್ವಾಲಿಟಿ ಅಂತ. ವೆಂಕಟೇಶ್ ಬೆಂಗಳೂರಿಗೆ ಬಂದಾಗಲೆಲ್ಲ ನಾನು ಬಂದು ಭೇಟಿ ಆಗ್ತಾ ಇದ್ದ. ತುಂಬ ಒತ್ತಡದಲ್ಲಿರ್ತಿದ್ದ, ಯಾವಾಗಲೂ ದಪ್ಪ ಆಗಿದ್ದ, ಕಣ್ಣುಗಳ ಹತ್ರ ಛಾಯೆ ಬಂದ್ಬಿಟ್ಟು ಕಪ್ಪಾಗ್ಬಿಟ್ಟಿತ್ತೆಲ್ಲ, ಯಾವ್ಯಾವುದೋ ಮಾತ್ರೆ ನುಂಗ್ತಾ ಇದ್ದ. ಊರಲ್ಲಿ ಇರೋದೇ ಕಮ್ಮಿ, ಹೆಂಡತಿ ಮಕ್ಕಳ ಜೊತೆ ಇರೋಕೆ ಟೈಮೇ ಇಲ್ಲ ಅವನಿಗೆ, ಮನೆಯ ಸ್ವಲ್ಪ ಕಿರಿಕಿರಿನೂ ಆಗಿರಬೇಕು. ಮನೆಗೆ ಫೋನ್ ಮಾಡ್ತಾ ಇಲ್ಲ, ಜಗಳ ಹೆಂಡತಿ ಜೊತೆಗೆ, ನಾನೇ ಹಂಪ ಇರೋದಕ್ಕೆ, ಇಬ್ಬರಿಗೂ ಸಮಾಧಾನ ಹೇಳಿ ಯಾಕೆ ಜಗಳ ಆಡ್ತೀರಿ ಬಿಡ್ರು ಅಂತ ಹೇಳಬೇಕು. ಹೀಗೆ ಜಗಳ ಆಗ್ತಾಯಿತ್ತು. ಒಂದು ದಿವಸ ವೆಂಕಟೇಶ ಮಾತಾಡ್ಕೋದು ಕೂತ್ಕೊಂಡಾಗ ಸಾಯಂಕಾಲ ನನಗೆ ಕೇಳಿದ, ಗುರು ನೀನು ಪ್ರಾಮಾಣಿಕವಾಗಿ ಹೇಳು, ಅವತ್ತಿನ ದಿವಸ ನೀನು ಕಂಪನಿ ಕೆಲಸ ಬೇಡ ಅಂತ ಹೇಳಿ ಈ ಮೇಷ್ಟ್ರ ಕೆಲಸದಲ್ಲಿ ಉಳಿದೆಯಲ್ಲ, ತಪ್ಪು ಅಂತ ಅನಿಸ್ಲಿಲ್ವಾ ಅಂದ. ಯಾಕಪ್ಪ ಹಂಗೆ ಹೇಳ್ತಿ ಅಂತ ನಾನು ಕೇಳಿದೆ. ಆಗ ಹೇಳಿದೆ, ನೀನು ಸಂಬಳ ಎಷ್ಟು ಈಗ ಅಂತ ಕೇಳಿದ. ನಾನು ಅತ್ಯಂತ ಸಂಭ್ರಮದಿಂದ 10,000 ಹತ್ತತ್ರ ಬರ್ತಾ ಇದೆ ಅಂದೆ. ಆತ ನಕ್ಬಿಟ್ಟು, ನನಗೆಷ್ಟು ಗೊತ್ತೇನೋ, ನನಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ. ಅದಲ್ಲದೆ ವಿಮಾನದಲ್ಲಿ ಪ್ರಯಾಣ ಮಾಡಿದಾಗ ನಾನು ಬಿಸ್ನೆಸ್ ಕ್ಲಾಸಲ್ಲೇ ಹೋಗೋದು, ಇರೋದೆಲ್ಲ 5-star ಹೋಟೆಲಲ್ಲೇ ಇರೋದು. ನನಗೆ ಆಕ್ಚುಯಲ್ಸ್ ಅಂತಿದೆ, ಅಂದರೆ ನನ್ನ ಕೈವಸ್ತ್ರ ಒಗೆಯೋಕೆ ಕೊಟ್ಟರು ಕೂಡ ಕಂಪನಿ ಹಣ ಕೊಡುತ್ತದೆ. ಸುಮಾರು ದೇಶಗಳನ್ನು ಕಂಪನಿ ಖರ್ಚಲ್ಲೇ ಸುತ್ತಿದ್ದೇನೆ ನಾನು. ನಿನಗೆ ಗೊತ್ತು, ಈ ಕೆಲಸ ನಿನಗೆ ಸಿಕ್ಕದ್ದು, ನೀನು ಬೇಡ ಅಂದಮೇಲೆ ನನಗೆ ಸಿಕ್ಕದ್ದು. ಯಾವಾಗಾದರೂ ಅನಿಸಿರ್ಬೇಕಲ್ಲ ನಿನಗೆ ತಪ್ಪು ತೀರ್ಮಾನ ತಗೊಂಡೆ ಅಂತ. ಆಗ ನಾನು ಹೇಳಿದ್ದು, ವೆಂಕಟೇಶ ನಾವಿಬ್ಬರೂ ಬೇರೆ ಬೇರೆ ದಾರಿ ತುಳಿದು 16 ವರ್ಷ ಆಗೋಗಿದೆ, 16 ಬಾರಿ ನಡುವೆ ಭೇಟಿಯಾಗಿದ್ದೇವೆ, ದಯವಿಟ್ಟು ನೆನೆಸ್ಕೋ. ಪ್ರತಿ ಬಾರಿ ಗೊಣಗಿದವರು ಯಾರು, ನೀನೇ ತಾನೇ. ಅಯ್ಯೋ ಈ ಕೆಲಸದ ಪ್ರೆಷರ್ ಜಾಸ್ತಿ, ಒತ್ತಡ, ಅಯ್ಯೋ ಏನಪ್ಪ ಇದು, ಕಂಪನಿಯವರು ಹಿಂಡಿ ಬಿಡ್ತಾರೆ ನಮ್ಮನ್ನ, ಏನು ದುಡ್ಡು ಕೊಡ್ತಾರೆ ಹಿಂಡಿ ಬಿಡ್ತಾರೆ ನಮ್ಮನ್ನ ಅಂತಿದ್ದೆ. ಕೆಲಸದ ಒತ್ತಡ, ಸರ್ಕಾರಿ ಆಜ್ಞೆಗಳು, ಈ ಪ್ರಾಡಕ್ಟ್ ಮಾರು ಅಂತಾರೆ, ಮಾರೋಕ್ಕಾಗಲ್ಲ, ಸರ್ಕಾರ ಅಡ್ಡ ಬರುತ್ತೆ, ಸಾಕು ಸಾಕಾಗಿದೆ. ನಿನಗೆ ರಕ್ತದ ಒತ್ತಡ ಹೆಚ್ಚಿಗೆ ಆಗಿದೆ ಅಲ್ವಾ, BP ಆಗಿದೆ ಬಹಳ, ಕುಡಿತದ ಅಭ್ಯಾಸ ಆಗಿದೆ ನಿನಗೀಗ, ನಿನ್ನ ಮೈ ನೋಡ್ಕೋ, ಎಡ್ದಪ್ಪಾಗಿದೀಯ, ಮನೆ ಊಟದ ಮನೆ ಪ್ರೀತಿ ರುಚಿ ತಪ್ಪೋಗಿದೆ ನಿನಗೆ. ನಾನು ಒಮ್ಮೆಯಾದರೂ ಗೊಣಗಿದ್ದು ಕಂಡಿದ್ದೀಯಾ ನೀನು? ಈ ಸಣ್ಣ ವಯಸ್ಸಿನ ಮಕ್ಕಳೊಡನೆ ಬದುಕಿ ನನ್ನ ವಯಸ್ಸೇ ಮರೆತು ಹೋಗಿ ನಾನು ತಾರುಣ್ಯದಲ್ಲೇ ಉಳ್ಕೊಂಡ್ಬಿಟ್ಟಿದ್ದೇನಲ್ಲಯ್ಯ, ಮನೆ ಮಂದಿಜ ಸಂತೋಷವಾಗಿದ್ದೀನಿ. ನಿನ್ನ 2 ಲಕ್ಷ ರೂಪಾಯಿಗೆ ಈ ಸಂತೋಷವನ್ನು ಮಾರ್ಕೊಳ್ಳೋಕೆ ನಾನು ತಯಾರಿಲ್ಲ ಅಂದೆ. ಆತ ಎದ್ದು ನಿಂತು ನನ್ನ ಕೈ ಒತ್ತಿ ಹಿಡಿದು ಕಣ್ಣಲ್ಲಿ ನೀರಿತ್ತು. ನಿನ್ನ ತೀರ್ಮಾನ ಸರಿ ಕಣೋ, ನೀನು ಸರಿ ಮಾಡಿದೆ ಅಂದ. ಸ್ನೇಹಿತರೆ ದಯವಿಟ್ಟು ಗಮನಿಸಿ, ಇದು ನನ್ನ ಕಥೆ ಅಲ್ಲ, ಎಲ್ಲರ ಕಥೆಯೂ ಅದು. ಜೀವನದಲ್ಲಿ ಪ್ರತಿಯೊಂದಕ್ಕೂ ಒಂದು ಬೆಲೆ ಅಂತಿದೆ, ಯಾವುದೂ ಪುಕ್ಕಟಿಯಾಗಿ ಸಿಗೋಲ್ಲ. ಹಣ ಬೇಕು ಅಂತ ಬೆನ್ನತ್ತಿ ಹೋದರೆ ಅದಕ್ಕೊಂದು ಬೆಲೆ ಕೊಡಬೇಕಾಗತ್ತೆ. ಆದರೆ ಒಂದೇ ಪ್ರಾರ್ಥನೆ, ಆ ಹಣದ ಬೆನ್ನತ್ತಿ ಹೋಗುವಾಗ ಅದು ಕೊಡಬೇಕಾದಂಥ ಬೆಲೆ ಸಂತೋಷ, ತೃಪ್ತಿ, ಮನೆಯವರ ಪ್ರೀತಿ ಆಗದಿರಲಿ. ಅದನ್ನು ತ್ಯಾಗ ಮಾಡಿ ಇನ್ನೇನು ಪಡ್ಕೊಳ್ತೀವಿ ನಾವು? ದುಡ್ಡು ಬರಬಹುದು, ಪ್ರೀತಿ ಅಂತಃಕರಣ ಕಳ್ಕೊಂಡ್ರೆ ದುಡ್ಡಿಗೆ ಏನು ಬೆಲೆ ಇದೆ? ದಯವಿಟ್ಟು ತಿಳ್ಕೊಳ್ಳಿ, ಯಾವುದನ್ನು ಪಡೆಯೋದಕ್ಕೆ ಯಾವುದನ್ನು ತ್ಯಾಗ ಮಾಡಬೇಕಾಗ್ತದೆ, ಯಾವುದು ಬೇಕು ಅನ್ನೋದನ್ನು ಆರಿಸಿಕೊಳ್ಳಿ. ದುಡ್ಡು ಸಂತೋಷಕ್ಕೆ ಕಾರಣ ಅಂತ ನಾವು ಅನ್ಕೊಂಡಿದ್ದೇವೆ. ಸಂತೋಷವೇ ಸಿಗೋದಾದ್ರೆ ದುಡ್ಡು ಯಾಕಪ್ಪ ಸ್ವಾಮಿ ನಿಮ್ಮ ಬೆನ್ನತ್ತಿ ಹೋಗೋದು? ಆದ್ದರಿಂದ
ಪ್ರತಿಯೊಂದಕ್ಕೊಂದು ಬೆಲೆ ಎನ್ನುವುದು ಅರ್ಥ ಆಗಲಿ. ಪ್ರೀತಿ, ಪ್ರೇಮ, ತೃಪ್ತಿ, ಸಂತೋಷಗಳ ಬಲಿ ಕೊಟ್ಟು ಅದನ್ನು ಬೆನ್ನತ್ತಿ ಹೋಗೋದು ಬೇಡ ಅನ್ನೋದು ನನ್ನ ಅನಿಸಿಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಸಿ, ಐಎಸ್ಸಿ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್, ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317663ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಕಾರ್ಯಕ್ರಮ ಸರಣಿಯು ಆಲ್ ಇಂಡಿಯಾ ರೇಡಿಯೋ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.